ಬಂದ ನನ್ನ ಮಗಳು, ಗೊತ್ತಲ್ಲ ನನ್ನ ಮಗಳ ಬಗ್ಗೆ. ನನ್ನ ಮಗಳು ಟಾಪು 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 ಟಾಪ್ ಅಲ್ಲಿ ಬರ್ತಾಳ ಕಣ ನನ್ನ ಮಗಳು. ಮಗಳೇ ನಿನಗ್ ಗೊತ್ತಾಗಿಲ್ಲ, ನೀನ್ ಸುಮ್ಕಿರುವ ಸಿ. ನನ್ನ ಮಗಳು ಇಸ್ಕೊಂಡಲ್ಲಿ ಅಷ್ಟೇ ಅಲ್ಲ ಕಣ, ಇಡೀ ಮೇಷ್ಟ್ರುಗಳ ಕೈಲೆಲ್ಲ ಒಗಳಿಸ್ಕೊಳ್ಳೋದ್ರಲ್ಲಿ ನಂಬರ್ ಒನ್. ನಿನ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಚಿಕ್ಕ ವಯಸ್ಸಿಗೆ ನಿನ್ಗೆ ಇಷ್ಟೊಂದು ದೇಶಾಭಿಮಾನ ಇದೆ ಅಂದ್ಮೇಲೆ ದೊಡ್ಡವಳು ಆದ್ಮೇಲೆ ನಿನ್ ದೊಡ್ಡದಾಗೆ ಏನೋ ಸಾಧಿಸ್ತೀಯ. ತಗೋ ಈ ದೊಡ್ಡ ಬಾವುಟ. ನನ್ನ ನೆನೆ ಮೇಲೆ ಕಾಲಿಟ್ಬಿಡು, ಸಹಿಸ್ಕೊಬಿಡ್ತೀನಿ. ನಾನು ಏನ್ರು ತುಂಬಾ ಒಳ್ಳೆಯವಳೆ, ಅವಳು ಬೇಕು ಅಂತ ನಿನ್ನ ತುಳಿಲಿಲ್ಲ. ಏನಪ್ಪ ನಿನಗೆ ಒಳ್ಳೆ ಬಟ್ಟೆ ಕೊಡಿಸ್ಲಿಲ್ಲ, ನಾನು ಒಳ್ಳೆ ಬಟ್ಟೆ ಹಾಕೊಂಡು ಇಸ್ಕೋಲ್ ಹೋಯ್ತಾ ಇಲ್ಲ ಅಂತ ಏನಾದರೂ ಬೇಜಾರಾಗ್ತಿದ್ಯನವ. ಒಂದು ಪ್ರಾಕ್ ತಗೋಬೇಕಾಗಿತ್ತು ನನ್ನ ಮಗಳಿಗೆ, ಆ ಪ್ರಾಕು ಸಹನೇ ಇಷ್ಟ ಆಗ್ಬಿಡೋದೆ ಅನ್ಸುತ್ತೆ. ವಿಷಯ ಹೇಳಬೇಕು. ಏನು ಮಗಳೇ ಅದು? ನಾನು ಅಪ್ಪ ಮೊನ್ನೆ ಮಾರ್ಕೆಟಿಂದ ನಡ್ಕೊಂಡ್ಬರ್ಬೇಕಾದ್ರೆ ಅಪ್ಪ ಸಡನ್ನಾಗಿ ನಿಂತ್ಕೊಂಡ್ಬಿಟ್ರು. ಅಪ್ಪ ಯಾಕೆ ನಿಂತ್ಕೊಂಡಿದ್ದಾರೆ ಅಂತ ನೋಡಿದ್ರೆ, ಅಪ್ಪ ಹಿಂಗ ಕೋಟ್ ಮೇಲೆ ತುಂಬಾ ಆಸೆ ಆಗಿದೆ ಅಲ್ವಾ? ನನ್ನ ಗಂಡ ನನ್ನ ಮಗಳ ಆಸೆ ಗೊತ್ತಿರೋ ನಾನು ಸುಮ್ಮನೆ ಕುಂತ್ರಾಗಲ್ಲ. ಈ ದುಡ್ಡಿರೋದು ನನ್ನ ಗಂಡಂಗೆ ಹೇಳೋದು ಬೇಡ. ಈ ದುಡ್ಡಿರೋದನ್ನ ನನ್ನ ಹೆಂಡತಿಗೆ ಹೇಳೋದು ಬೇಡ. ನಾನು ದುಡ್ಡು ಕೂಡಿಡ್ಬೇಕಲ್ಲ, ಹೇಗ್ ದುಡ್ಡು ಕೂಡಿಡೋದು? ಇದಕ್ಕೆ ನೀನೇನಾದ್ರೂ ದಾರಿ ತೋರ್ಸಪ್ಪ. ಇನ್ಯಾರು ತಗೊಂಡಿರ್ತಾರೆ, ನಿಮ್ಮ ಅಪ್ಪನೇ ತಗೊಂಡಿರ್ತಾರೆ ಬಿಡು. ಅಮ್ಮ ಅಪ್ಪನ ಮೇಲೆ ಸುಮ್ ಸುಮ್ನೆ ಕಳ್ತನ ಆರಿಸ್ಬೇಡ ನೀನು, ಅಂತವ್ರಲ್ಲ ಅವರು. ನಾನು ಅಪ್ಪ ಅನ್ನಿಸ್ಕೊಳ್ಳೋದು ಲಾಯಕ್ಕೇನೆ? ಲಾಯಕ್ ಇದು ಎಲ್ಲ ನೋಡ್ತಿದ್ರೆ ನಾನ್ ಯಾಕೆ ಬದುಕಬೇಕು ಅಂತ ಅನ್ನಿಸ್ತದೆ ಕಡೆ ರತ್ನಿ. ನಂದಿನಿ ನನ್ನ ಮಗಳ ಆಸೆ ನನ್ನ ಆಸೆ. ನಮ್ಮ ಅಪ್ಪನ ಆಸೆ ನನ್ನ ಆಸೆ.